ಹೇಗೋ ಅಡುಗೆ ಮನೆಗೆ ಹೋಗ್ತದೆಯಲ್ಲ, ಇದನ್ನು ಅಲ್ಲಿ ಇಟ್ಬಿಡು ತಗೋ. ಯಾಕೆ ಬೆಳ್ಳಿ ಹಾಗೆ ನೋಡ್ತಿದ್ಯಾ? ಇದು ನಾವು ಕುಡ್ದಿರೋ ಕಾಫಿ ಕಪ್ಗಳೇ, ತಗೊಂಡೋಗಿಡು. ಅತ್ತಿಗೆ ನಾನು ತಗೊಂಡು ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಿದ್ದಾಳೆ. ಹೇಗೋ ನೀನು ಮನೆ ಕೆಲ್ಸದವಳಲ್ವಾ, ಇದೆಲ್ಲ ನಿನ್ನ ಕೆಲ್ಸನೇ. ಒಂದು ವಿಷಯ ನಿಮಗೆ ಗೊತ್ತಿಲ್ಲ ಅನ್ಸತ್ತೆ ಮಾಯಕ್ಕ, ನಾನೀ ಮನೆಗೆ ಕೆಲಸದೊಳಗೆ ಬಂದಿಲ್ಲ, ಮುತ್ತು ಮಾವನ ಅತ್ತೆ ಮಗಳಾಗಿ ಬಂದಿದ್ದೀನಿ. ನಾನು ಯಾವತ್ತೂ ನಿಮ್ಮ ಹತ್ರ ದಬ್ಬಾಳಿಕೆಯಿಂದ ನಡ್ಕೊಳ್ಳೋದಾಗ್ಲಿ, ಅಹಂಕಾರದಿಂದ ಮಾತಾಡೋದಾಗ್ಲಿ ಮಾಡಿಲ್ಲ. ನೀವು ಏನೇ ಕೆಲಸ ಹೇಳಿದ್ರು ನಾನು ಅದನ್ನು ಮಾಡ್ತೀನಿ, ಯಾಕೆಂದ್ರೆ ನನ್ನ ಕೈಲಿ ಆಗತ್ತೆ ಅಂತಲ್ಲ, ಕೈಲಿ ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ. ನೋಡಿ ಅದಕ್ಕೆ ಹೇಗೆ ಮಾತಾಡ್ತಿದ್ದಾಳೆ, ಏನೇ ನಿಂದು? ಸ್ವಲ್ಪ ಹುಷಾರಾಗ್ತಿದ್ದಾಗೆ ಜ್ವರದ ಬಿಸಿಲ ತಲೆಗೇರಿದೆ ಅನ್ಸುತ್ತೆ. ಹೋಗು, ತಣ್ಣೀರ್ ಸ್ನಾನ ಮಾಡು, ಕೂಲ್ ಆಗ್ತೀಯ. ಬೆಳ್ಳಿ, ಹೇಳ್ದಷ್ಟು ಮಾಡೋಕ್ಕಾಗಲ್ವಾ ನಿನಗೆ? ಶರ್ಮಿಳಕ್ಕ, ನೀವು ಇದೇ ಮಾತನ್ನ ಮಾಯಕ್ಕಂತ ಹೇಳಿದ್ದೀರಾ, ಕಾಫಿ ಕಪ್ನ ತಗೊಂಡು ಹೋಗಿ ಅಲ್ಲಿಡು ಅಂತ? ಇಲ್ಲ ತಾನೆ, ನನ್ನನ್ನೇ ಬೇರೆ ಥರ ನೋಡ್ತೀರಾ, ಮಾಯಕ್ಕನ್ನೇ ಒಂಥರ ನೋಡ್ತೀರಾ. ನಾನು ಸುಮ್ಮನೆ ಇರ್ತೀನಿ ಅಂದರೆ ಅದು ನನ್ನ ದೌರ್ಬಲ್ಯ ಅಲ್ಲ ಅಕ್ಕ, ಅದು ನನ್ನ ಶಕ್ತಿ. ಇದೊಂದ್ಸಲ ತಗೊಂಡು ಹೋಗ್ತೀನಿ, ಮುಂದಿನ ಸಲ ನೀವು ಕುಡ್ದಿದ್ದ ಕಾಫಿ ಕಪ್ನ ನೀವೇ ತಗೊಂಡು ಹೋಗಿಡಿ. ಏನ್ ಬೆಳ್ಳಿ, ಮುತ್ತು ಮಾವ ನಿನ್ನ ಸಿಗಲ್ಲ, ನಿನ್ನ ಮದ್ವೆ ಆಗಲ್ಲ, ನನ್ನ ಮದ್ವೆ ಆಗ್ತದಂತ ಇಷ್ಟೊಂದು ಸಿಟ್ ಮಾಡ್ಕೋತಿದ್ಯಾ? ಸ್ವಲ್ಪ ಕೂಲ್ ಆಗು, ಇಲ್ಲ ಬಲೂನ್ ಬರ್ಸ್ಟ್ ಆದಾಗೆ ನೀನು ಬರ್ಸ್ಟ್ ಆಗೋಗ್ತೀಯ. ಸರಿ, ಈ ಸರಿ ನಿನ್ನ ಕ್ಷಮಿಸಿದೀನಿ, ಹೋಗೋಣ, ಆಪಲ್ ಜ್ಯೂಸ್ ಮಾಡ್ಕೊಂಡ್ ಬಾ. ನಾನು ಮುಂಚೆನೆ ಹೇಳಿದ್ನಲ್ಲ ಅಕ್ಕ, ನಾನೀ ಮನೆಗೆ ಕೆಲಸದೊಳಗ್ ಬಂದಿಲ್ಲ, ನೀವು ಮುತ್ತು ಮಾವಂಗೆ ಮಾವನ್ ಮಗಳಾಗ್ಬೇಕು, ನಾನು ಅತ್ತೆ ಮಗಳಾಗ್ಬೇಕು, ಅಷ್ಟೇ ವ್ಯತ್ಯಾಸ ಇರೋದು. ನಿಮಗೆ ನಿಜವಾಗ್ಲೂ ಆಪಲ್ ಜ್ಯೂಸ್ ಬೇಕು ಅಂದ್ರೆ ಮನೆಯಲ್ಲಿ ಕೆಲಸದವರಿದ್ದಾರೆ, ಅವ್ರ ಕೈಲೆ ಮಾಡಿಸ್ಕೊಂಡು ಕುಡಿ. ಇಷ್ಟೊಂದು ಸೊಕ್ಕು ನನ್ ಮುಂದೆನೆ ದಿಮಾಗ್ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ದಿಮಾಗ್ ಅಲ್ಲ ಅಕ್ಕ, ಇದು ನನ್ನ ಹಕ್ಕು. ಈ ಮನೆಯಲ್ಲಿ ನಿಮ್ಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ. ನಾನು ನನ್ನ ಇಷ್ಟದ ಪ್ರಕಾರ ನಡ್ಕೋಬಹುದು. ನೀವು ಪ್ರೀತಿಯಿಂದ ಕೇಳಿ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಈ ತರ ಆರ್ಡರ್ ಎಲ್ಲ ಮಾಡಬೇಡಿ. ನನಗೆ ತಿರುಗಿಸ್ ಮಾತಾಡೋಷ್ಟು ಧೈರ್ಯ ಬಂದಿದ್ಯಾ ನಿನಗೆ? ನಿನ್ನ